ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವರು ದಿಲೀಪ್ ಕುಮಾರ್ ದೀನಿ ಮಾಲೀಕರು ನಾವೆಲ್ಲರೂ ಕೂಡ ಇವತ್ತು ಜಿಲ್ಲೆ ಇಡಿ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ಲೀಡರ್ಗಳು ಮೇನ್ ಮೇನ್ ಲೀಡರ್ಗಳು ಎಲ್ಲಾ ಇವತ್ತು ಸೇರ್ಕೊಂಡಿದ್ದೀವಿ ಬಿಜೆಪಿ ಮುಖಂಡರು ಕಾರಣ ಒಂದೇ ಇವತ್ತು ನಾವು ಕೂಡ ಈ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಕಾರಣಕರ್ತರು ನಮ್ಮ ಯೋಗೇಶ್ವರ ಸಾಹೇಬರು ನಮ್ಮ ಅಶೋಕ್ ಸಾಹೇಬರು ಇವತ್ತು ನೀವೆಲ್ಲರೂ ಕೂಡ ನಮ್ಮನ್ನು ಒಂದು ಬಾರಿ ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಗುರುತಿಸಿದಿರಾ ನಮಗೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ನಮಗೆ ಇವರಿಬ್ರೇ ಮೇನ್ ನಮ್ಮ ಪಿಲ್ಲರ್ ಕೂಡ ಇವರು ನಾವು ಹೇಳೋದು ಒಂದೇ ಕೆಲವು ಟೈಮ್ ಅಲ್ಲಿ ಕೆಲವು ಈ ನಾಯಕರು ಕೂಡ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಒಂದು ಮಾತು ಬದಲಾಯಿಸ್ತಾರೆ ಅಂದ್ರೆ ಅವರು ಬೇಕಾದಾಗ ಮಾತಾಡ್ಕೊಂಡಿರ್ತಾರೆ ಬೇಕಾದಾಗ ಎಂಪಿಗೆ ಅಲೈನ್ಸ್ ಆದೋ ಇವಗೆ ಏನು ತೊಂದರೆ ಇಲ್ಲ ಅಂತಾರೆ ಬೇಡ ಅಂದಾಗ ನನಗೆ ಬೇಕು ಅಂತಾರೆ ಇಂಡಿಯಾ ಅಭ್ಯರ್ಥಿಗಳು ಅಂತಾರೆ ಅದರ ಅವಶ್ಯಕತೆ ಇದೆಯಾ ಪಾದಯಾತ್ರೆ ಟೈಮ್ ಅಲ್ಲಿ ಏನೇನು ನಡೀತು ಅಂತ ತಮಗೆಲ್ಲ ಗಮನಕ್ಕೆ ಬಂದಿದೆ ಇದೆಯಾ ಇಲ್ವಾ ಎಂಪಿ ಎಲೆಕ್ಷನ್ ಎನ್ಡಿಎ ಮಾಡಬೇಕಾಗಿತ್ತು ಮಾಡ್ದೋ ಮುಗಿತು ತಾನೆ ಅಂದ್ರೆ ಈಗ ನಮ್ಮ ಬೇಕಾಗಿರೋದೇನು ಬಿಜೆಪಿ ಇಂದ ಯೋಗೇಶಪ್ಪರ್ ಟಿಕೆಟ್ ನಮಗೆ ಯೋಗೇಶಪ್ಪರ್ಗೆ ಟಿಕೆಟ್ ಕೊಡಬೇಕು ಕೊಡ್ತೀರಾ ಕೊಡ್ಲೇಬೇಕು ಇವರು ಕೊಡದೆ ಇನ್ಯಾರು ಕೊಡ್ತೀರಾ ನೀವು ಈ ಈ ಗ್ರಾಮಾಂತರದಲ್ಲಿ ಮಾಂಡೆ ಡೆವಲಪ್ಮೆಂಟ್ ನೋಡಿದಿರಾ ಕನ್ಪುರ ಡೆವಲಪ್ಮೆಂಟ್ ಏನಾನ ಆಗಿದ್ಯಾ ಇವತ್ತು ನಮ್ಮ ರೈತರು ಚನ್ನಪಟ್ಟಣ ತಾಲೂಕಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಯೋಗೇಶಪ್ಪ ಇವತ್ತು ಆ ಜನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಯೋಗೇಶಪ್ಪ ನಿಲ್ಲಿಸಬೇಕು ಅಂತ ಆಸೆ ಪಡ್ತಾವರೆ ಈ ಒಂದು ಕಾಂಗ್ರೆಸ್ ಅವರು ಆಗಬಹುದು ಜೆಡಿಎಸ್ ಅವರು ಆಗಬಹುದು ಬಿಜೆಪಿ ಅವರಂತೂ ನಿಂತಿದ್ದಾರೆ ಟೊಂಕ ಕಟ್ಟು ಈ ಸರಿ ಏನಾನ ಮಾಡಿ ನಾವು ಯೋಗೇಶಪ್ಪ ಅವರನ್ನ ಎಂಎಲ್ಎ ನಿಲ್ಲಿಸಬೇಕು ಅವರನ್ನ ಗೆಲ್ಲಿಸಬೇಕು ಅವರನ್ನ ಈ ಸರಿ ಈ ಸರ್ಕಾರ ಹೋದ್ರೆ ಅವರು ಕೂಡ ಮಂತ್ರಿ ಆಯ್ತಾರೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕನಸನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ನಾವು ಬೆಳಿತಾ ಇದ್ದೀವಿ ಇನ್ನ ನಾನು ನಮ್ಮ ಪಕ್ಷದ ಹಿರಿಯ ನಾಯಕರುಗಳಿಗೆ ನಾನು ಹೇಳೋದು ಒಂದೇ ನಮಗೆ ಬೀಜ ಹಾಕಿ ಬಿತ್ತಿದ್ದೀರಿ ನಾವು ಈಗ ಮೊಳಕೆ ಒಡಿತಾ ಇದ್ದೀವಿ ಈ ಮೊಳಕೆ ಒಡೆಯೋ ಟೈಮ್ ಅಲ್ಲಿ ನೀವು ಅದನ್ನ ಜಿಗಣೆ ಕೀಳೋದಕ್ಕೆ ಬರಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಅನುಕೂಲಕ್ಕೆ ನೀವೇನಾದ್ರು ಮಾತಾಡೋದಾದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಬೆಳೆಯೋದಕ್ಕೆ ನೀವು ಯಾಕೆ ಇಲ್ಲಿಗೆ ಬರ್ತೀರಿ ಬರೋದಕ್ಕೆ ಹೋಗ್ಬೇಡಿ ಬಿಜೆಪಿ ಬೇಡ ರಾಮನಗರ ಡಿಸ್ಟಿಕ್ ಅಲ್ಲಿ ಬಿಜೆಪಿ ಬೇಡ ಅಂತ ಹೇಳ್ಬಿಡಿ ನಿಮ್ ಬೇಕಾದಾಗ ಎನ್ಡಿಎ ಮಾಡ್ಕೊತೀವಿ ಅಂತೀರಿ ಬೇಡ ಅಂದಾಗ ಪಕ್ಷ ಬೆಳೆಸಬೇಕು ಅಂತೀರಿ ಪಕ್ಷ ಬೆಳೆಸ ಇಲ್ಲ ಎನ್ಡಿಎ ಅಂತ ಅಂದ್ರೆ ಯಾವ್ದಕ್ಕಾದ್ರೂ ಒಂದು ಮೂಲ ಬಿಟ್ಕೊಟ್ಬಿಡಿ ಇಲ್ಲ ಜೆಡಿಎಸ್ ಗೆ ಬಿಟ್ಬಿಡ್ತೀರ ಬಿಟ್ಬಿಡಿ ಇಲ್ಲ ನಮ್ ನಾವು ಬೆಳೀತಾ ಇದೀವಿ ನೀವು ನಮ್ಮನವರು ಕೂಡ ಬೆಳೆಯಕ್ಬಿಡದೆ ನಮ್ಮ ನಾಯಕರುಗಳನ್ನು ಕೂಡ ಇದೇ ತರ ಹಿಂಸೆ ಕೊಟ್ಕೊಂಡು ಹೋದ್ರೆ ಪಕ್ಷ ಎಲ್ಲಿ ಬೆಳೀತೈತೆ ಇವತ್ತು ಯಾರಿದ್ದಾರೆ ನಮ್ಮ ದಾತಗಳು ಅಂತ ಹೇಳಿ ನಮ್ಮ ಡಿಸ್ಟಿಕ್ ಅಲ್ಲಿ ಯಾರಿದ್ದಾರೆ ಬೇರೆ ಯಾರು ಇದ್ದೀರಾ ಯೋಗೇಶಪ್ಪ ಅವರು ಬಿಟ್ರೆ ನಮ್ಗೆ ಅಶ್ವತ್ಥ ನಾರಾಯಣ ಸಾಹೇಬರು ಇವ್ರು ನಮ್ಗೆ ಇವತ್ತು ನಿಂತ್ಕೊಂಡು ಪ್ರತಿಯೊಂದು ಇವತ್ತು ಪಕ್ಷ ಬೆಳೆಸೋದಕ್ಕೆ ಅಗ್ಲಿರೋಡು ನಮ್ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾವ್ರೆ ಇವತ್ತು ನಾವೆಲ್ಲ ಇಲ್ಲಿ ಗೌರವತ್ವಾಗಿ ಕೂತಿದೀವಿ ಅಂತ ಅವ್ರು ಕಾರಣ ಆಯ್ತಾರೆ ಹಾಗಾಗಿ ಬಂದವಳೆ ನಾನು ಈ ಮೂಲಕ ಹೇಳೋದು ಒಂದೇನೆ ನಮ್ಮ ರಾಜ್ಯ ನಾಯಕರಿಗಾಗ್ಬೋದು ರಾಷ್ಟ್ರ ನಾಯಕರಿಗಾಗ್ಬೋದು ಇಲ್ಲಿನ ಸ್ಥಳೀಯವಾಗಿ ನಾವೆಲ್ಲರೂ ಕೂಡ ಯೋಗೇಶಪ್ಪ ಅವರು ನಿಂತೆ ಮಾತ್ರನೇ ನಾವು ಕೆಲಸ ಮಾಡೋದಕ್ಕಾಗೋದು ಇದು ಸ್ಪಷ್ಟವಾಗಿ ಹೇಳ್ತೀವಿ ಇದು ಸ್ಪಷ್ಟ ಸಂದೇಶ ಯೋಗೇಶಪ್ಪ ಅವರು ನಿಲ್ಲದೆ ಹೋದ್ರೆ ಸಕ್ರಿಯವಾಗಿ ಯಾರ್ಯಾರು ಕೆಲಸ ಮಾಡ್ತಾವ್ರೆ ಯಾರು ಕೂಡ ಮನಸ್ಸೋ ಇಚ್ಛೆ ಯಾರು ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮನಸ್ಸೋ ಇಚ್ಛೆ ಕೆಲಸ ಮಾಡಬೇಕು ಅಂದ್ರೆ ಅವರು ಈ ಸರಿ ಎಂಎಲ್ಎ ಆಗ್ಲೇಬೇಕು ದಯವಿಟ್ಟು ಎನ್ಡಿಎ ಅಭ್ಯರ್ಥಿ ಆಗಿ ಅವ್ರನ್ನ ಆಯ್ಕೆ ಮಾಡ್ತಿರೋ ಇಲ್ಲ ಬಿಜೆಪಿ ಇಂದ ನಿಲ್ತೀವೋ ನಾವು ಕೇಳಲ್ಲ ಅವ್ರ ಎಂಎಲ್ಎ ಆಗಿ ನಮ್ಗೆ ಆಯ್ಕೆ ಆಗಿ ಬರ್ಬೇಕು ನಮ್ಗೆ ಬಿಜೆಪಿ ಇಂದನೇ ಕೊಡಿ ಅಂತಾನೆ ನಾವು ಕೇಳೋದು ನಮ್ಗೆ ಬಿಜೆಪಿ ಇಂದ ಸ್ಪಷ್ಟವಾಗಿ ಹೇಳ್ತೀವಿ ಬಿಜೆಪಿ ಇಂದನೇ ನಮ್ ಟಿಕೆಟ್ ಕೊಡಿ ನೀವು ಕ್ಷಣ ಕ್ಷಣಕ್ಕೊಂದೊಂದು ಮಾತು ಬದಲಾಯಿಸೋದಾದ್ರೆ ನಿಮ್ಮಂಗೆ ನಾವು ಆಡೋದಕ್ಕಾಗಲ್ಲ ಲೋಕಲ್ ಅಲ್ಲಿ ಗ್ರಾಮಸ್ಥರು ನಮ್ಗೆ ಮಕ್ಕುಗಿತಾರೆ ಜನ ನಮ್ ಮಕ್ಕುಗಿತಾರೆ ಬೆಳಗ್ಗೆ ಎದ್ದು ನಾವು ಕೂಡ ಜನಗಳ ಮನೆ ಬಾಗಿಲಿಗೆ ಹೋಗ್ಬೇಕು ಕೆಲಸ ಮಾಡೋದಕ್ಕೆ ನೀವೆಲ್ಲೋ ಕುತ್ಕೊಂಡು ಅಲ್ಲೇನೋ ಚುನಾವಣೆ
ಅಲ್ಮಾಡನೆ ಹಿಂಗಮಾಡನ ಅಂತ ನೀವೇನೋ ತೀರ್ಮಾನ ತಗೊಳ್ತೀರಿ. ಲೋಕಲ್ ಅಲ್ಲಿ ಕೆಲಸ ಮಾಡೋರು ನಾವೇನೆ, ಮನೆ ಮನೆಗೆ ಹೋಗಿ ವೋಟ್ ಕೇಳೋರು ನಾವೇನೆ, ಮನ್ ಮನೆಗೆ ಹೋಗಿ ಕೆಲಸ ಕೇಳೋರು ನಾವೇನೆ, ಮನ್ ಮನೆಗೆ ಹೋಗಿ ಅವ್ರ ಕಷ್ಟ ಸುಖವನ್ನ ನೋಡೋದು ನಾವೇನೆ, ಮತ್ತೆ ಪ್ರತಿಯೊಂದು ಕೆಲಸನು ಮಾಡೋದು ನಾವೇನೆ. ದಯಮಾಡಿ ನಾವು ರಾಜ್ಯ ನಾಯಕರಿಗೆ ಒಂದೇ ಹೇಳೋದು, ರಾಜ್ಯಾಧ್ಯಕ್ಷರಿಗಾಗ್ಬೋದು, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಕಣ್ಣವರಿಗಾಗ್ಬೋದು, ವಿಜೇಂದ್ರಣ್ಣವರಿಗಾಗ್ಬೋದು, ಎಲ್ಲರಿಗೂ ನಾವು ಹೇಳೋದು ಒಂದೇ, ದಯಮಾಡಿ ಯೋಗೇಶಪ್ಪ ಅವ್ರ ಟಿಕೆಟ್ ಕೊಟ್ರೆ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತೇವೆ, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಮನೆಯಲ್ಲಿ ಇರಬೇಕಾಗುತ್ತೆ. ಈ ಮಾತನ್ನ ನಾವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಇದರಿಂದ ನೀವು ನಮಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟರು ಸರಿನೆ, ಅಥವಾ ಪಕ್ಷದಿಂದ ಏನೇ ಒಂದು ನಮಗೆ ಜವಾಬ್ದಾರಿ ಕೊಡಲೇ ಇದ್ರು ಸರಿ, ಇಲ್ಲ ನಮಗೆ ಬೇಕಾಗಿರೋದೊಂದೇ, ಯೋಗೇಶಪ್ಪ ಅವ್ರಿಗೆ ಟಿಕೆಟ್ ಕೊಡ್ಬೇಕು, ಗೆಲ್ಸ್ಬೇಕು, ನೀವೆಲ್ಲರೂ ಬಂದು ಕೆಲಸ ಮಾಡಿ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.